ಮರಣ ಹೊಂದಿದ ವ್ಯಕ್ತಿಗಳು ಬಳಸಿರುವ ವಸ್ತುಗಳನ್ನು ನಾವು ಬಳಸಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇವುಗಳನ್ನು ಬಳಸುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಮಹಾಲಯ ಅಮಾವಾಸ್ಯೆಯೊಳಗೆ ಪಿತೃಗಳು ಬಳಸಿದ ಈ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ. ಅಥವಾ ನೀವು ಇಂತಹ ವಸ್ತುಗಳನ್ನು ಬಳಸಲೇಬೇಡಿ. ಪಿತೃಪಕ್ಷವನ್ನು ಬಹಳ ಮುಖ್ಯವಾದ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಪಿತೃಪಕ್ಷವು ಭಾದ್ರಪದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿಯೆಂದು ಪ್ರಾರಂಭವಾಗುತ್ತದೆ ಮತ್ತು ಅಶ್ವಿನ್ ಮಾಸದ ಅಮಾವಾಸ್ಯೆಯ ತಿಥಿಯೆಂದು ಕೊನೆಗೊಳ್ಳುತ್ತದೆ. ಈ ಅಮಾವಾಸ್ಯೆಯನ್ನು ಸರ್ವಪಿತೃ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ವರ್ಷ ಅಕ್ಟೋಬರ್ 14ರಂದು ಮಹಾಲಯ ಅಮಾವಾಸ್ಯೆ ಬಂದಿದೆ. ಪಿತೃಪಕ್ಷದ ಅವಧಿಯನ್ನು ಪೂರ್ವಜರಿಗೆ ಸಮರ್ಪಿಸಲಾಗಿದೆ. ಈ ಸಮಯದಲ್ಲಿ ಪೂರ್ವಜರಿಗೆ ಶ್ರಾದ್ಧ, ತರ್ಪಣ ಮತ್ತು ಪಿಂಡದಾನ ಇತ್ಯಾದಿಗಳನ್ನು ಮಾಡುವುದರಿಂದ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರು ಸತ್ತಾಗ ಅವರು ಬಳಸಿದ ಅನೇಕ ವಸ್ತುಗಳನ್ನು ಮನೆಯಲ್ಲಿ ಅಥವಾ ಅವರ ಬಳಿ ಸ್ಮರಣಿಕೆಯಾಗಿ ಇರಿಸಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಮರಣ ಹೊಂದಿದವರು ಬಳಸಿದ ಈ ವಸ್ತುಗಳನ್ನು ಜೊತೆಯಲ್ಲೇ ಇಟ್ಟುಕೊಂಡರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವವಾಗುತ್ತದೆ. ಮಹಾಲಯ ಅಮಾವಾಸ್ಯೆಗೂ ಮುನ್ನ ಈ ವಸ್ತುಗಳನ್ನು ನಾವು ಮನೆಯಿಂದ ಹೊರಗೆ ಹಾಕಬೇಕು. ಮರಣ ಹೊಂದಿದ ವ್ಯಕ್ತಿಯ ಬಟ್ಟೆ. ಶಾಸ್ತ್ರದ ಪ್ರಕಾರ ಸತ್ತ ವ್ಯಕ್ತಿ ಅಥವಾ ಮರಣ ಹೊಂದಿದ ವ್ಯಕ್ತಿ ಬಳಸಿದ ಬಟ್ಟೆಯನ್ನು ಬಳಸಬಾರದು ಅಥವಾ ಧರಿಸಬಾರದು ಎಂದು ಹೇಳಲಾಗಿದೆ. ನಾವು ಮರಣ ಹೊಂದಿದ ವ್ಯಕ್ತಿಗಳ ಬಟ್ಟೆಯನ್ನು ಬಳಸುವುದರಿಂದ ಅವರ ಕೋಪಕ್ಕೆ ಗುರಿಯಾಗುವಂತಾಗಬಹುದು. ಅವರು ಬಳಸಿದ ಅಥವಾ ಧರಿಸಿದ ಬಟ್ಟೆಗಳನ್ನು ನೀವು ಎಸೆಯುವ ಬದಲು ಅವುಗಳನ್ನು ಇತರರಿಗೆ ದಾನ ಮಾಡಬಹುದು. ಇದರಿಂದ ಅವರ ಆತ್ಮಕ್ಕೂ ಶಾಂತಿ ದೊರೆಯುತ್ತದೆ. ಮರಣ ಹೊಂದಿದ ವ್ಯಕ್ತಿಯ ಆಭರಣ. ಪಿತೃಗಳು ಬಳಸಿದ ಯಾವುದೇ ಆಭರಣಗಳನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಹೀಗೆ ಮಾಡಿದರೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಬದಲಾಗಿ ನೀವು ಪಿತೃಗಳು ಬಳಸಿದ ಆಭರಣಗಳಿಂದ ಬೇರೆ ಆಭರಣಗಳನ್ನು ತಯಾರಿಸಿ ಬಳಸಬಹುದು. ಆದರೆ ನೇರವಾಗಿ ನೀವು ಅವರು ಬಳಸಿದ ಆಭರಣಗಳನ್ನು ಬಳಸದಿರಿ. ಮರಣ ಹೊಂದಿದ ವ್ಯಕ್ತಿಯ ವಾಚ್. ಶಾಸ್ತ್ರದ ಪ್ರಕಾರ ಸತ್ತವರು ಬಳಸಿದ ವಾಚ್ನ್ನು ಎಂದಿಗೂ ನಾವೇ ಸ್ವತಃ ಬಳಸಬಾರದು. ಇದನ್ನು ಮಾಡುವುದರಿಂದ ವ್ಯಕ್ತಿಯು ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಬದಲಾಗಿ ಸತ್ತವರ ವಾಚ್ನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಹೂಳಿರಿ. ಮರಣ ಹೊಂದಿದ ವ್ಯಕ್ತಿಯ ವಾಚ್ನ್ನು ನೀವು ಧರಿಸಬೇಡಿ. ಮರಣ ಹೊಂದಿದ ವ್ಯಕ್ತಿಗಳು ಬಳಸಿದ ಇಂತಹ ವಸ್ತುಗಳನ್ನು ನಾವು ಎಂದಿಗೂ ನಮ್ಮ ಸ್ವಂತ ಬಳಕೆಗೆ ತೆಗೆದುಕೊಳ್ಳಬಾರದು. ನಿಮ್ಮ ಮನೆಯಲ್ಲೂ ಮರಣ ಹೊಂದಿದ ವ್ಯಕ್ತಿಯು ಬಳಸುತ್ತಿದ್ದ ಈ ಮೂರು ವಸ್ತುಗಳಿದ್ದರೆ ಖಂಡಿತ ಅವುಗಳನ್ನು ಮನೆಯಿಂದ ಹೊರಗೆ ಹಾಕಿ ಅಥವಾ ದಾನ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.